ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 15 ನೋಡ್ತಾ ಇದೀವಿ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ, ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್. ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಗೆ ಎಂತಹ ಒಂದು ರೀತಿಯ ಭಾಷಣ ಬೇಕಂತ ಹೇಳಿ ಕಾನ್ಸ್ಟ್ರಿ ಕಾನ್ ಮಾಡಿ ಆ ರೀತಿಯ ಭಾಷಣ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ. ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ. ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ? ಇಲ್ಲಿ 1 to 10 points ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ point, 2ನೇ point, 3ನೇ point ಅಂತ ಹೇಳ್ತಾ ಬಿಡಿ. 1 to 10 points ಚೆನ್ನಾಗಿ ಕಲ್ತ್ಕೊಳ್ರಿ, ಪರ್ಫೆಕ್ಟ್ ಆಗ್ರಿ. ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ಗಳನ್ನ ಬಿಟ್ಟು ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ, ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ, ಇನ್ನೂ ಚೆನ್ನಾಗಿರುತ್ತೆ. ರೈಟ್? ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಏನ್ ಮಾಡ್ತೇನೆ, ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆನಾ? ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಣಿ. ಇಲ್ಲಿ ರಾಣಿ ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ. ಓಕೆ, ನಾ ಉದಾಹರಣೆ ಒಂದು ರಾಣಿ ಅಂತ ತೆಗೆದುಕೊಂಡಿದ್ದೇನೆ ಅಷ್ಟೇನೆ. ಓಕೆನಾ? ನನ್ನ ಹೆಸರು ರಾಜು, ನನ್ನ ಹೆಸರು ವೀಣಾ, ನನ್ನ ಹೆಸರು ರೇಷ್ಮಾ ಅಂತಕ್ಕಂತ ಹೇಳ್ತಾ ಹೋಗೋದು. ಓಕೆ, ರೈಟ್? ಆ ನಂತರ 3ನೇ point ನೋಡಿ. ಇಂದು ಆಗಸ್ಟ್ 15. 4ನೇ point ನೋಡಿ. ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತೆ ನೋಡಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಣಿ. ಇಂದು ಆಗಸ್ಟ್ 15. ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆ, ಆ ನಂತರ 5ನೇ point ನೋಡಿ ಮಕ್ಕಳೇ. ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ರಾಷ್ಟ್ರೀಯ ಹಬ್ಬವಾಗಿದೆ ಸ್ವಾತಂತ್ರ್ಯ ದಿನವು. ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. 6ನೇ point ನೋಡಿ. ಈ ದಿನ ನಮಗೆ ಸ್ವಾತಂತ್ರ್ಯ ದೊರಕಿತು. ಓಕೆ, ಆ ನಂತರ 7ನೇ point ನೋಡಿ. 7ನೇ point, ನಾವು ಈ ದಿನವನ್ನು ಸಂತೋಷದಿಂದ ಆಚರಿಸುತ್ತೇವೆ. ಓಕೆ, ಆಚರಿಸುತ್ತೇವೆ. ಆ ನಂತರ ನೋಡಿ 8ನೇ point, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸುವ ದಿನವಾಗಿದೆ, ಅಥವಾ ಸ್ಮರಿಸುವ ದಿನವಾಗಿದೆ ಅಂತಲೂ ಹೇಳ್ಬೋದು. ಓಕೆನಾ? ನೆನಪಿಸುವ ದಿನವಾಗಿದೆ. 9ನೇ point ನೋಡಿ. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. 10ನೇ point ನೋಡಿ. ನಾನು
ಭಾರತೀಯನಾಗಿರುವುದಕ್ಕೆ ನಾನು ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಓಕೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. ಓಕೆ ರೈಟ್. ಹಾಗಾದ್ರೆ ಈ ಒಂದು ಭಾಷಣದ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸುವ ಸಮ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.